मैं हूं जुल्फी सुल्ताना और आप देख रहे हैं आपकी आवाज़। आज हमारी टीम पहुंची है प्रेस क्लब ऑफ बैंगलोर, जहां पे वॉइस ऑफ पेरेंट्स कर्नाटका एसोसिएशन की मीटिंग हेल्ड की गई, क्योंकि कई सारे पेरेंट्स को दिक्कत थी कोरोना वायरस को कोविड-19 पैंडेमिक के चलते फीस भरने के लिए दिक्कत हो रही थी क्योंकि एम्प्लॉयमेंट नहीं थी। इसी के चलते वॉइस ऑफ पेरेंट्स कर्नाटका एसोसिएशन ने आवाज़ उठाई ताकि 70% ऑफ जो फीस हो जो कंसेशन हो सके और 30% माफ़ हो सके। तो इसी सिलसिले में हमारे साथ बात करने के लिए गणेश पुजारी जी हैं, आइए इनसे बात करते हैं। सर, इवत्तिन मीटिंग बग्गे हेळि सर। ಇದು ಆ್ಯಕ್ಚುಲಿ ಲಾಸ್ಟ್ 10 ಮಂತ್ಸ್ ನಾವು ಫೈಟ್ ಮಾಡಿರುವಂಥದ್ದು. 10 ತಿಂಗಳ ಹೋರಾಟದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಫೈನಲಿ ಒಂದು ಆರ್ಡರ್ನ ರಿಲೀಸ್ ಮಾಡಿದೆ. ಏನು ಬೋಧನಾ ಶುಲ್ಕ ಇದೆ ಅಂದರೆ ಇಲ್ಲಿ ಯಾವುದೇ ಟರ್ಮ್ ಫೀ ಇರ್ಬೋದು, ಮೇಂಟೆನೆನ್ಸ್ ಫೀ ಇರ್ಬೋದು, ನೀವು ವಾಟ್ ಎವರ್ ಫ್ಯಾಂಟಸಿ ಹೆಸರಲ್ಲಿ ಫೀಸ್ ಕಟ್ ಹೇಳಿದ್ದೀರಾ ಮೊದಲು, ಅದೆಲ್ಲವುದನ್ನು ಎಲಿಮಿನೇಟ್ ಮಾಡಿಬಿಡಿ. ಖಾಲಿ ಬೋಧನಾ ಶುಲ್ಕ ಏನಿದೆ ಅದರಲ್ಲಿ 70% ಕಟ್ಟಿ ಅಂತ ಗೌರ್ಮೆಂಟ್ ಆರ್ಡರ್ ಮಾಡಿರೋದು. ಮತ್ತು ಪೇರೆಂಟ್ಸ್ ನಮಗೆ ಪೂರ್ತಿ ಮನಸ್ಸಿಲ್ಲ ಅಂದರೂ ಸಹ ಈ ಆರ್ಡರ್ನ ಈಗ ಒಪ್ಕೊಳ್ತಿದ್ದೀವಿ ಏನಕ್ಕಂತ ಹೇಳಿದರೆ, ಎಲ್ಲ ವಿಷಯಗಳು ಎಲ್ಲೋ ಒಂದು ಕಡೆ ಎಂಡ್ ಆಗಲೇಬೇಕು. ಈಗ ಆಲ್ರೆಡಿ ನಾವು ಏನು ಎಜುಕೇಷನಲ್ ಇಯರ್ ಇದೆ ಅದರದ್ದು ಸಹ ಎಂಡಿಗೆ ರೀಚ್ ಆಗ್ತಾ ಇದ್ದೀವಿ. ಸೊ ಈ ಟೈಮಲ್ಲಿ ಇದನ್ನು ಗಣಿಸಿಬಿಟ್ಟು ಅಂದರೆ ಗಣನೆಗೆ ತಗೊಂಡು ಖಾಸಗಿ ಶಾಲೆಯವರು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆರ್ಡರನ್ನು ಕೊಟ್ಟಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವತ್ತ ಹೋಗಬೇಕು ಅನ್ನೋದು ನಮ್ಮ ಮೇಜರ್ ಮನವಿ. ಅದೇ ರೀತಿ ಅವರು ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಕೋರ್ಟಿಗೆ ಹೋಗ್ತೀವಿ, ಏನೆಲ್ಲ ನಾಟಕಗಳನ್ನ ಮಾಡ್ತಿದ್ದಾರೆ. ಇಷ್ಟು ದಿನ ನಿಮ್ಮ ದಂಧೆ ಆಲ್ರೆಡಿ ನೀವು ಸಫಿಷಿಯೆಂಟ್ ಎಕ್ಸ್ಪೋಸ್ ಆಗಿದ್ದೀರಾ, ಇನ್ನೂ ಸಹ ಜಾಸ್ತಿ ಮಾಡಿಬಿಟ್ಟು ನಿಮ್ಮ ಒಂದು ಲೆವೆಲನ್ನು ಇನ್ನೂ ಕೆಳಗೆ ಗುಂಡಿ ಕೊಚ್ಚೆ ಗುಂಡಿಗೆ ತೊಗೊಂಡು ಹೋಗಬೇಡಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸರ್, ಆಮೇಲೆ ಸ್ಕೂಲ್ಸ್, ಕೆಲವು ಸ್ಕೂಲ್ಸ್ ಹೇಳ್ತಾರೆ ನಮಗೆ ಈ ಥರ ಆರ್ಡರ್ಸ್ ಏನು ಸಿಗಲಿಲ್ಲ, ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಆ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಮೊದಲಿಗೆ ಶಾಲೆಗಳು ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಅವರ ಏನು ಒಂದು ಅಂಗಡಿ ತೆರೆದಿದ್ದಾರೆ, ಅವರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಂಗಡಿಯನ್ನು ತೆಗೆದಿರೋದು. ಈ ದಂಧೆ ಮಾಡಲಿಕ್ಕೆ ಅವರು ಬಿ ಇ ಒ ಅವ್ರ ಹತ್ರ ಫಾರ್ಮ್ 1 ಸಬ್ಮಿಟ್ ಮಾಡಿರ್ತಾರೆ, DDP ಅವ್ರ ಹತ್ರ ಫಾರ್ಮ್ 2 ಸಬ್ಮಿಟ್ ಮಾಡಿರ್ತಾರೆ. ಇದು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ರೂಲ್ಸ್ ಅಂಡರಲ್ಲಿ ಬರುವಂತಹ ಫಾರ್ಮ್ಗಳು. ಈ ಫಾರ್ಮ್ ಎಲ್ಲ ತಗೊಳ್ಳೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ನೀವು ಅನುಮತಿ ತೊಗೊಂಡು ಮಾಡಿದ್ರೆ ಅಂತ ಹೇಳಿದರೆ ನಿಮ್ಮ ಅಂಗಡಿಗೆ ಕರ್ನಾಟಕ ರಾಜ್ಯದ ಎಲ್ಲ ಆ್ಯಕ್ಟ್ಗಳು ಅಪ್ಲೈ ಆಗುತ್ತೆ. ಸೊ ಹಾಗಿರುವಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹಾಕಿರುವಂಥ ಒಂದು ವೆಬ್ಸೈಟಲ್ಲಿ ಹಾಕಿರುವಂಥ ಒಂದು ಸರ್ಕ್ಯುಲರ್ ನಿಮಗೆ ರೀಚ್ ಆಗಿಲ್ಲ ಅಂತ ಹೇಳಿದರೆ, ನಾವು ಮಕ್ಕಳನ್ನು ಶಾಲೆಯಲ್ಲಿ ಮೌಲ್ಯ ಕಲಿಸೋದಕ್ಕೆ ಕಳಿಸ್ತೇವೆ, ಕಲಿಯೋದಕ್ಕೆ. ಅಲ್ಲೇ ಈ ಲೆವೆಲಿಗೆ ಒಂದು ನೈತಿಕ ಮೌಲ್ಯ ಇಲ್ಲ ಅಂತ ಹೇಳಿದರೆ ಅವರು ಏನನ್ನು ಹೇಳೋದಕ್ಕೆ ಹೊರಟಿದ್ದಾರೆ? ಆ ಪೋರ್ಟಲಲ್ಲಿ ಇರೋದಿಲ್ಲ ಅಂತ ಹೇಳಿದರೆ ನಾವು ಇನ್ನೊಂದು ರಿಕ್ವೆಸ್ಟ್ ಮಾಡ್ಬೋದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಗೆ, ದಯವಿಟ್ಟು ನೀವೇ ಟಪಾಲ್ ಮಾಡಿಬಿಟ್ಟು ಅಥವಾ CRPಯನ್ನು ಕಳಿಸ್ಬಿಟ್ಟು ಶಾಲೆಗಳಿಗೆ ಇದನ್ನು ಡೆಲಿವರ್ ಮಾಡಿಬಿಟ್ಟು ಸಿಕ್ಕಿದ ಕೂಡಲೇ ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಬೇಕು. ಮತ್ತು ಯಾರಾದರೂ ಮಾಡಿಲ್ಲ ಅಂತ ಹೇಳಿದರೆ ಅದಕ್ಕೆ ಪೀನಲ್ ಪ್ರೊವಿಷನ್ ಮಾಡಬೇಕು. ಏನಾದರೂ ಮಾಡಿಲ್ಲ, ಇಷ್ಟು ದಿನದೊಳಗೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದರೆ ಏನಾದರೂ ದಂಡ ಹಾಕಬೇಕು. ಇನ್ನು ಸ್ಕೂಲಿಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಅವರು ಸಹ ಸಮಿತಿ ಮುಂದೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಅಲ್ಲಾದರೂ ಹೋಗ್ಬೇಕು. ನಾವು ಅಲ್ಲೂ ಹೋಗಲ್ಲ, ಇಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಮತ್ತು ಪೇರೆಂಟ್ಸಿ ನಾವು ನಿರಂತರವಾಗಿ ಹರಾಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ತಪ್ಪು. ಕೆಲವು ಪೇರೆಂಟ್ಸ್ ಫುಲ್ಲಿ ಕಟ್ ಮಾಡಿದ್ದಾರೆ ಸರ್, ಪೇ ಮಾಡಿಬಿಟ್ಟಿದ್ದಾರೆ. ಸೊ ಅದರ ಬಗ್ಗೆ ಏನು ಸರ್? ಪ್ರೆಷರಿಂದ ಕೆಲವು ಪೇರೆಂಟ್ಸು ಈ ವರ್ಷದ್ದು ಫುಲ್ಲಿ ಪೇ ಮಾಡಿಬಿಟ್ಟಿದ್ದಾರೆ, ನೆಕ್ಸ್ಟ್ ಇಯರು ಸಹ ಫುಲ್ ಪೇ ಮಾಡಿಬಿಟ್ಟಿದ್ದಾರೆ. ಅಂದರೆ ಮೂರ್ಖರಾಗೋದು ನಮ್ಮ ಚಾಯ್ಸ್, ಪೇರೆಂಟ್ಸ್ ನಾವು ಡಿಸೈಡ್ ಮಾಡಬೇಕು. ನಾವು ತೀರಾ ಈಸಿಯಾಗಿ ಬಗ್ಗಲ್ ಅನ್ನೋದು ಮೊದಲಿಗೆ ಡಿಸೈಡ್ ಮಾಡಬೇಕು. ನನ್ನ ಮಗನನ್ನು ಆನ್ಲೈನ್ ಕ್ಲಾಸ್ ಇಂದ ಹೊರಗಿಟ್ಟರೂ ಸಹ ನಾನು ಇಷ್ಟು ದಿನ ಹೋರಾಟ ಮಾಡ್ತಿದ್ದೀನಿ ಏನಕ್ಕಂತ ಹೇಳಿದರೆ, ನ್ಯಾಯ ಅಂತ ಬಂದಾಗ ನಾವು ಹೋರಾಟ ಮಾಡಲೇಬೇಕು. ಅದಕ್ಕೆ ಪೇರೆಂಟ್ಸ್ ಸ್ವಲ್ಪ ಡೆಡಿಕೇಟ್ ಆಗಬೇಕು ಒಂದನೇದು. ಎರಡನೇದು, ಈ ಇಡೀ ನಾಟಕದಲ್ಲಿ ಬೆಂಗಳೂರಲ್ಲಿ ಒಬ್ಬ ವಿದ್ಯಾರ್ಥಿ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ, ಹೈದರಾಬಾದಲ್ಲಿ ಒಬ್ಬ 10th ಸ್ಟೂಡೆಂಟ್ ನಿನ್ನೆ ಸುಸೈಡ್ ಸಹ ಮಾಡ್ಕೊಂಡ. ಘಟನೆ ಆಗಿದೆ. ಸೊ ಹೈದರಾಬಾದಲ್ಲಿ ನಿನ್ನೆ ಆಗಿರುವಂಥ ಘಟನೆ, 10th ಕ್ಲಾಸ್ ಸ್ಟೂಡೆಂಟು ಸುಸೈಡ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ನಮ್ಮ ಸುತ್ತಮುತ್ತ ನಡೀತಿರುವಾಗ ಇನ್ನೂ ಎಷ್ಟು ಜೀವಗಳು ಬೇಕಂತ ನಾವು ಕಾಯ್ತಾ ಇದ್ದೀವಿ ಅನ್ನೋದು ಕ್ವಶನ್. ಈಗೇನಾಗುತ್ತೆ, ಈ ಥರ ಸುಸೈಡ್ ಇನ್ಸಿಡೆಂಟ್ಗಳು ಬಂದಾಗ ಎಲ್ಲರಿಗೂ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಟ್ಲೀಸ್ಟ್ ಸ್ಕೂಲ್ಸ್ ಈ ಟೈಮಲ್ಲಾದರೂ ಎಚ್ಚೆತ್ಬಿಟ್ಟು ಅವರು ಏನನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು. ಮತ್ತು ಈ ಥರ ಇವೆಂಟ್ ಏನಾದರೂ ಬಂದರೆ, ಇನ್ಫಾರ್ಮೇಷನ್ ಮಕ್ಕಳು ತುಂಬ ಪ್ರೆಷರ್ ಆಗ್ತಿದ್ದಾರೆ, ಟ್ರಾಮಾ ಆಗ್ತಿದೆ ಅಂತ ಹೇಳಿದರೆ, ಇಮಿಡಿಯೇಟ್ಲಿ ಗೌರ್ಮೆಂಟ್ ಅವರ ನೋಟಿಫಿಕೇಷನ್, ಅವರ ಏನು ಅಪ್ರೂವಲ್ ಕೊಟ್ಟಿದ್ದಾರೆ ಅದನ್ನು ವಿಥೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆಗ ಶಾಲೆಗಳು ಪಾಠ ಕಲಿತಾವೆ ಅನ್ನೋದು ನಮ್ಮ. ಎಷ್ಟು ಸ್ಟೂಡೆಂಟು ಎಷ್ಟು ಆತ್ಮಹತ್ಯೆ ಮಾಡ್ಕೋತಾರೆ, ಪೇರೆಂಟ್ಸ್ ಕೂಡ ಭಾಳ ಪ್ರೆಷರಲ್ಲಿದ್ದಾರೆ, ಅವ್ರ ಹತ್ರ ದುಡ್ಡಿಲ್ಲ ಏನಿಲ್ಲ, ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಸ್ಟೆಪ್ ತಗೋತೀರಾ ಸರ್? ಕೆ ಎಸ್ ನಿಸಾರ್ ಅಹಮದ್ ಅವರ ಒಂದು ಕವಿತೆ ನಮಗೆಲ್ಲರಿಗೂ ಗೊತ್ತಿರುತ್ತೆ, ಕುರಿಗಳು ಸರ್ ಕುರಿಗಳು ಸಾಗಿದ್ದೆ ಗುರಿಗಳು ಅಂತ. ಇಷ್ಟು ವರ್ಷ ದನಿ ತಗ್ಗಿಸಿ ತಲೆ ಬಗ್ಗಿಸಿ ಹೋಗ್ತಾ ಇದ್ವಿ, ಅಟ್ಲೀಸ್ಟ್ ಕೊರೋನಾ ಬಂದುಬಿಟ್ಟು ಈ ಟೈಮಲ್ಲಿ ವಿ ಆರ್ ಕೈಂಡ್ ಆಫ್ ಓಕನ್ ಅಪ್ ಲೈಕ್ ಓ ಈ ಥರ ನಡೀತಿದೆಯಾ ಅಂತೇಳಿ. ಐ ಸೇ ಕೊರೋನಾ ಈಸ್ ಡಿಸ್ಗೈಸ್ ಇನ್ ಬ್ಲೆಸ್ಸಿಂಗ್ಸ್. ನಮಗೆಲ್ಲರಿಗೆ ಕಪಾಳ ಕೊಟ್ಬಿಟ್ಟು ಮಕ್ಕಳ ನೀವು ತುಂಬ ಮುಂದೋಗಿಲ್ಲ, ಎಲ್ಲಿದ್ದೀರಾ ಅಲ್ಲಿ ಸ್ವಲ್ಪ ನೋಡ್ಕೊಂಡಿರಿ ಅಂತ ಹೇಳ್ದಾಗಾಯ್ತು ಈ ವರ್ಷ. ಸೊ ಅನಗತ್ಯವಾಗಿ ಇಷ್ಟು ವರ್ಷ ನಾವು ಇಷ್ಟೆಲ್ಲ ಫೀಸನ್ನು ಕಟ್ಟಿದ್ದೇವೆ. ಪೋಷಕರು ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡು ಅರ್ಥ ಮಾಡ್ಕೊಳ್ಳಿ, ನಾವು ಕಟ್ತಾ ಇರೋ ಹಣ ಇವರಿಗೆ ಕೊಡುವಷ್ಟು ಯೋಗ್ಯ ಇರೋ ಹಣ ಅಲ್ಲ.
ಕರ್ನಾಟಕ ರಾಜ್ಯ ಸರ್ಕಾರದ ಟೀಚರ್ಸ್ಗೆ ತುಂಬ ಹೈಲಿ ಪೇಯ್ಡ್ ಆಗಿಬಿಟ್ಟು ಪರ್ ಸ್ಟೂಡೆಂಟ್ ಖರ್ಚು ಮಾಡ್ತಿರೋದು 16,000 ರೂಪಾಯಿ ಮಾತ್ರ. ರಾಜ್ಯ ಸರ್ಕಾರ ಒಂದು ವಿದ್ಯಾರ್ಥಿಗೆ 16,000 ಅಷ್ಟೆಲ್ಲ ಪೇ ಮಾಡಿಬಿಟ್ಟು ಎಲ್ಲ ಕ್ವಾಲಿಫೈಡ್ ಟೀಚರ್ಸನ್ನು ಇಟ್ಕೊಂಡ್ಬಿಟ್ಟು ಒಂದು ವೆಲ್ ಪ್ರೊಸೆಸ್ ಸಿಸ್ಟಮ್ ಇಟ್ಕೊಂಡು 16,000 ಎಜುಕೇಷನ್ ಕೊಡೋಕ್ಕಾಗತ್ತಂದರೆ ನಾವು ಯಾಕೆ 20,000 30,000 50,000 ಲಕ್ಷಗಟ್ಟಲೆ ಕಟ್ಟಬೇಕು? ಈ ವಾರ್ಡಲ್ಲಿ ಮಾಡಿ ನಾವು ಯಾರೂ ಖಾಸಗಿ ಶಾಲೆಗೆ ಹೋಗಲ್ಲ. ನವೋದಯ ಮಾಡೆಲಿನ ಶಾಲೆ ಗೌರ್ಮೆಂಟ್ ಅವರು ಕೊಡಲಿ, ಎಲ್ಲ ವಾರ್ಡಲ್ಲಿ ಕೊಡಲಿ, ನಾವೆಲ್ಲರೂ ಮಕ್ಕಳನ್ನು ಅಲ್ಲಿಗೆ ಹಾಕ್ಬಿಡ್ತೀವಿ. ಈ ಗಲಾಟೆನೇ ಇರಲ್ಲ. ಸರ್, ನಿಮ್ಮ ಹೆಸರು? ಸರ್, ಗಣೇಶ್ ಪೂಜಾರಿ, ವಾಯ್ಸ್ ಆಫ್ ಪೇರೆಂಟ್ಸ್. ಸರ್ ಬತೈಯೆ ಸರ್, ಆಜ್ ಜೊ ಪ್ರೆಸ್ ಕ್ಲಬ್ ಮೇ ಮೀಟಿಂಗ್ ರಖಾ ಗಯಾ ಥಾ, ಕಿಸ್ ವಜಹ ಸೆ ರಖಾ ಗಯಾ ಥಾ, ಕ್ಯಾ ಹೈ ಸರ್ ಬತೈಯೆ? बच्चों की स्कूल की फ़ीस कम करने के लिए 10 महीने से पेरेंट्स सरकार से विनती करते आ रहे हैं. आज 2 महीने बाकी रह गए कि बच्चों के एग्ज़ाम हो जाएंगे और स्कूल बंद हो जाएगी. तो अब जाकर के सरकार ने कुछ ऑर्डर दिया है. गवर्नमेंट हमारे साथ मीटिंग करी है जनवरी 15 को, और स्कूल मैनेजमेंट भी थे मीटिंग में और पेरेंट्स भी थे उस मीटिंग में. स्कूल मैनेजमेंट एसोसिएशंस 20-30% की फ़ीस में कमी करने को तैयार थे. पेरेंट्स का डिमांड कुछ ज़्यादा ही था. सरकार ने हमारी सारे मांगे नहीं मंजूर किया, लेकिन सरकार ने ट्यूशन फ़ीस के अंदर 30% फ़ीस कम करने का ऑर्डर जारी किया है 29 जनवरी को. हम इस ऑर्डर का स्वागत करते हैं और इसकी इज्जत करते हैं और इसका पालन करने का हमारी तरफ से पूरी कोशिश रहेगी, है ना, एक्शन लिया जाए. ये हम सारी सरकार से विनती कर रहे हैं. सरकार भी उनके तरफ से कोशिश कर रही है, ऑर्डर जारी किया है. अभी ऑर्डर का पालन करना इज़ द की लाइज इन द इम्प्लीमेंटेशन ऑफ दिस ऑर्डर. इसको कैसे इम्प्लीमेंट करेंगे ये देखना है. सर, आपका पूरा नाम और डेजिग्नेशन? मोहम्मद शकील, मैं ವಾಯ್ಸ್ ಆಫ್ ಪೇರೆಂಟ್ಸ್ ಕಾ ಮೆಂಬರ್ ಹೂ. ಓಕೆ, ಇವತ್ತು ನಾವು ಬಂದಿದ್ದು ಪ್ರೆಸ್ ಕ್ಲಬ್ಗೆ, ನಾವು ಇಲ್ಲಿ ಪೇರೆಂಟ್ಸ್ ಅಸೋಸಿಯೇಷನ್ ಕಡೆಯಿಂದ ನಾವೆಲ್ಲ ಪೇರೆಂಟ್ಸ್ ಮೀಟ್ ಮಾಡಿ ಇಲ್ಲಿ ಏನು ನಡೀತಿದೆ ಅದನ್ನು ಅಪ್ಡೇಟ್ ಕೊಡಲಿಕ್ಕೆ ಅಂತ ಬಂದಿದ್ದೀವಿ ಎಲ್ಲರೂ. ಈಗ ಪ್ರಚಲಿತವಾಗಿ ಏನು ನಡೀತಿದೆ ಅಂದರೆ, ಶಾಲೆಗಳಲ್ಲಿ ಯಾವುದೇ ಥರ ಈಗ ಹೇಳದಂಗೆ ಮುಂಚೆ ಆರ್ಡರ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಅದಾದಮೇಲೆ ನಾವು ಪ್ರಮೋಷನ್ ಕೊಡೋದಿಲ್ಲ, ಫೀಸ್ ಕಟ್ಟಲಿಲ್ಲ ಅಂದರೆ ಹೇಳ್ತಿದ್ದಾರೆ, ಸೂಸೈಡ್ ಅಟೆಂಪ್ಟ್ಸ್ ಎಲ್ಲ ಥರ ಇದು ಘಟನೆಗಳು ನಡೀತಾ ಇದೆ. ದಯವಿಟ್ಟು ನಾನು ಎಲ್ಲ ಪೋಷಕರಲ್ಲೂ ಬೇಡ್ಕೊಳ್ಳೋದೇನು ಅಂದರೆ, ಎಲ್ಲರೂ ಯೂನಿಟ್ ಆಗಿರಿ, ಯುನೈಟೆಡ್ ಆಗಿರಿ. ಹಾಗಿದ್ದರೆ ಮಾತ್ರ ನಾವು ಇದನ್ನು ಸಿಸ್ಟಮ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ. ಯಾರ್ಯಾರು ಹೇಳ್ತಾ ಇದ್ದಾರೆ ಪ್ರಮೋಷನ್ ಕೊಡೋದಿಲ್ಲ, ನಾವು ನೆಕ್ಸ್ಟ್ ಕ್ಲಾಸಿಗೆ ತೊಗೊಂಡೋಗಲ್ಲ, ಫೀಸ್ ಕಟ್ಟಬೇಕು, ನಿಮಗೆ ಟಿ ಸಿ ಕೊಡ್ತೀವಿ, ಅದು ಇದು ಅಂತ ಏನೇನು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಧಿಕ್ಕರಿಸಿ ಪ್ರಶ್ನಿಸಿ, ಪ್ರಶ್ನೆ ಮಾಡಿ, ಹೋಗಿ ಕಂಪ್ಲೇಂಟ್ ಕೊಡಿ, ಬಿ ಓ ಆಫೀಸ್ಗಳಲ್ಲಿ ಕಂಪ್ಲೇಂಟ್ ಕೊಡಿ. ಅವ್ರು ಯಾವ್ದಾದ್ರು ತೊಗೊಳ್ಳಿಲ್ಲ ಅಂದರೆ ಇನ್ನು ಮೇಲಿನ ಸಮಿತಿಗಳಿದೆ, ಅಲ್ಲಿಗೆ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿ. ನಾವು ಮುಂದೆ ಹೋಗಲಿಲ್ಲ ಅಂದರೆ ಯಾವುದೇ ಥರ ಚೇಂಜಸ್ಗಳು ಆಗೋದಿಲ್ಲ. ಎಲ್ಲ ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿದ್ದೇನೆ, ದಯವಿಟ್ಟು ಚೇಂಜ್ ಬೇಕು ಅಂತ ಮನೇಲಿ ಕೂತ್ರೆ ಆಗಲ್ಲ, ಮುಂದೆ ಬಂದು ಅದಕ್ಕೆ ಹೋರಾಡೋಂಥ ಶಕ್ತಿನೂ ನೀವು ಮಾಡಿ, ಮಾಡ್ತಿರೋರಿಗೆ ಸಪೋರ್ಟ್ ಮಾಡಿ. ಇದೇ ನಾನು ಹೇಳೋದು ಎಲ್ಲ ಪೇರೆಂಟ್ಸ್. ಚೈತ್ರ, ನನ್ನ ಹೆಸರು ಇಂದಿರಾ. ಇವಾಗ ಏನು ಸ್ಕೂಲ್ ಮ್ಯಾನೇಜ್ಮೆಂಟು ಎಲ್ಲ ಪೇರೆಂಟ್ಸ್ಗೆ ಕನ್ಸರ್ನೇ ತೋರಿಸ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಬೇರೆ ಬಿಲ್ಡಿಂಗ್ ಕಟ್ಬೇಕು, ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡು ಬೇರೆ ಬಿಲ್ಡಿಂಗ್ ಕಟ್ಟಬೇಕು, ಅದೇ ಟೀಚರ್ಸ್ ಕೊಡೋದಕ್ಕಾಗೋದಿಲ್ಲ. ಅವ್ರಿಗೆ ಟೀಚರ್ಸ್ಗೆ ಸ್ಯಾಲ್ರಿ ಕೊಡೋದಕ್ಕೆ ಹೊಟ್ಟೆ ಹೊರಿಯುತ್ತೆ, ಯಾಕೆ ಅವ್ರಿಗೆ ಹಾಫ್ ಆನ್ ಅವರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಯಾಕೆ ಅಷ್ಟು ಪೂರ ಸ್ಯಾಲ್ರಿ ಕೊಡಬೇಕು ಅಂತ. ಬಟ್ ನಾವು ಪೇರೆಂಟ್ಸು ಟೀಚರ್ಸ್ಗೆ ಕೊಡೋಕೆ ರೆಡಿ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 70% ಆಫ್ ದ ಟ್ಯೂಷನ್ ಫೀಸ್ ತೊಗೊಳ್ಳಿ ಈ ವರ್ಷ. ಸೊ ಇದು ಪೇರೆಂಟ್ಸ್ಗೂ ತೊಂದರೆ ಆಗಬಾರ್ದು, ಟೀಚರ್ಸ್ಗೂ ತೊಂದರೆ ಆಗಬಾರ್ದು, ಮಕ್ಳಿಗೂ ತೊಂದರೆ ಆಗಬಾರ್ದು. ಇಂದಿರಾ. My name is Megha. Nam school alli they are just saying like if you do not pay the fees the promotions will be withheld at this stage, but the thing is we are actually ready to pay the fees. Only thing is they are not implementing the government orders. All these days they had implemented the government orders saying that you have to pay the first installment according to government orders, but now the government order is out and it says 70% of tuition fees should be paid. And we have just emailed them, we have sent a registered post, and we are asking them how much money we have to pay, but there is no answer from our school. And when we went and complained the BO person, he is so irresponsible. He is saying us that we cannot go and take the government order to individual private management homes and give them in hand, but this is not the case. What we are asking is to implement the rules. When the BO has the authority to implement the government order, he has to do his job. Whenever we are asking the BO, he just says that okay, we will wait for some more time, otherwise he'll go to the school. I don't know what happens in the school. He just comes out and says okay, we will wait, or you don't have to
to pay the fees. But every single day we are getting a call from the school saying that you have to pay the fees. One incident about our BO is, our zonal BO, when we called him, see, the school is saying we haven't got the government order, so can you please hand over the government order and get an acknowledgement. He says, this is not my job. Ma'am, your name? My name is Megha. Namaste, my name is Raju. बेंगलुरु का एक पोषक है। ये साल में कोविड का हिसाब से बहुत पोषकों को बहुत प्रॉब्लमेटिक हो गया। कोरोना का हिसाब से कुछ लोगों का नौकरी चला गया और बिजनेस का इफेक्ट भी काफ़ी लोगों का हिसाब से है। ये इसका वजह से हमें वॉइस ऑफ पेरेंट्स का तरफ से चार बार प्रतिभटन किया। इसका रिजल्ट आके इधर का एजुकेशन मिनिस्टर सुरेश कुमार जी ने 70% ट्यूशन फीस पे कीजिए, 30% डिस्काउंट कीजिए 100 रुपया में करके एक ऑर्डर पास किया। बस और ज़ोरदार से बोल रहे हैं अभी टीसी दे रहे। टीसी देना है तो पूरा फीस भरना पड़ेगा। तो बरोबर उसी के हमें बोल रहे था कि गवर्नमेंट आगे बढ़ के कुछ ना कुछ एक रेगुलेशंस, रूल्स एंड रेगुलेशंस ला के ये स्कूल मैनेजमेंट को पकड़ में रखा। आपका नाम बताइए। राजू, बैंगलोर।